ಒಂದು ರಹಸ್ಯ ಸ್ಥಳದಲ್ಲಿ ಬೆಂಗಳೂರಿನ ಬಿಜೆಪಿಯ ಹೊಸ ಶಾಸಕರು ಯಾರೆಲ್ಲ ಬೇರೆ ಬೇರೆ ಪಕ್ಷಗಳಿಂದ ಬಂದು ಇಲ್ಲಿ ಜಾಯ್ನ್ ಆಗಿ ಬಿಜೆಪಿಗೆ ಶಾಸಕರಾದರು ಬೆಂಗಳೂರು ಭಾಗದವರು ಅವರೆಲ್ಲ ಸೇರಿಕೊಂಡು ಸಭೆಯನ್ನು ಮಾಡ್ತಾ ಇದ್ದಾರೆ. ಏನು ವಿಷಯ ಇರಬಹುದು, ಸಚಿವ ಸಂಪುಟ ವಿಚಾರನ ಬೇರೆ ವಿಚಾರನ ಗೊತ್ತಿಲ್ಲ, ರಹಸ್ಯ ಸ್ಥಳದಲ್ಲಿ ಇವರು ಸಭೆಯನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾರ್ಯಾರಿದ್ದಾರೆ, ಹೈರತಿ ಬಸವರಾಜ್ ಇದ್ದಾರೆ, ಎಸ್ ಟಿ ಸೋಮಶೇಖರ್ ಭಾಗಿಯಾಗಿದ್ದಾರೆ, ಮಾಜಿ ಶಾಸಕ ಮುನಿರತ್ನ ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಅವರ ಕ್ಷೇತ್ರಕ್ಕೆ ಚುನಾವಣೆ ನಿಗದಿಯಾಗಿಲ್ಲ, ಚುನಾವಣಾ ದಿನಾಂಕ ನಿಗದಿಯಾಗಿಲ್ಲ. ಅವರು ಯಾರ್ಯಾರು, ಭೈರತಿ ಬಸವರಾಜ್, ಸೋಮಶೇಖರ್, ಮುನಿರತ್ನ ಮೂವರು ಸೇರಿ ರಹಸ್ಯ ಸ್ಥಳದಲ್ಲಿ ಮಾತನಾಡ್ತಾ ಇದ್ದಾರೆ, ವಿಷಯ ಗೊತ್ತಿಲ್ಲ. ಟಿಡಸ್ ಬೆಳಿಗ್ಗೆ ಪ್ರತಿನಿಧಿ ಆನಂದ ಬೈದ ನಮ್ಮನೆ ಸಂಪರ್ಕ ಇದ್ದಾರೆ. ಆನಂದ, ಒಂದು ರಹಸ್ಯ ಸ್ಥಳದಲ್ಲಿ ಈ ಮೂವರು ಮೀಟಿಂಗ್ ಮಾಡ್ತಾ ಇದ್ದಾರೆ, ಏನು ಮೀಟಿಂಗ್? ಈಗಾಗಲೇ ಆ ಬಿಜೆಪಿ ಸರ್ಕಾರವನ್ನು ಅಲುಗಾಡಿಸ್ತಕ್ಕಂತಹ ಒಂದು ಗುಂಪುಗಾರಿಕೆ ಏನಾದರೂ ಶುರುವಾಗಿರಬಹುದಾಗತ್ತಾ, ಮಂತ್ರಿಮಂಡಲ ವಿಸ್ತರಣೆ ಆಗಲಿಲ್ಲ ಅನ್ನೋ ಕೋಪದಲ್ಲಿ ಅಂತ? ನಮ್ಮಕ್ಕಂತೂ ಬೆಂಗಳೂರಿನ ಹೊರವಲಯದಲ್ಲಿ ಇರುವ ರಾಜಸ್ಥಳದಲ್ಲಿ ಇಬ್ಬರು ಶಾಸಕರು, ಅಂದ್ರೆ ಹೊಸದಾಗಿ ಬಿಜೆಪಿ ಶಾಸಕರಾಗಿರ್ತಕ್ಕಂಥ ಸೋಮಶೇಖರ್ ಮತ್ತು ಭೈರತಿ ಬಸವರಾಜ್ ಇವರು ಜೊತೆಗೆ ಮುನ್ನತ್ತ ಕೂಡ ಸಭೆಯನ್ನು ಮಾಡ್ತಾ ಇದ್ದಾರೆ. ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಾಗಿ ನಡೆದಿರತಕ್ಕಂಥ ಒಟ್ಟಾರೆ ಡೆವಲಪ್ಮೆಂಟ್ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅಂದ್ರೆ ಜೊತೆಗೆ ಆರಾಧ ನಗರ ಕ್ಷೇತ್ರಕ್ಕೆ ಇನ್ನು ಚುನಾವಣೆ ಆಗದೇ ಇರೋ ಬಗ್ಗೆನೂ ಕೂಡ ಈ ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗಿದ್ದಾವೆ. ಬೆಳಿಗ್ಗೆ ಅವರನ್ನ ಸಂಪರ್ಕ ಮಾಡುವ ಪ್ರಯತ್ನ ಮಾಡಿದ್ರು ಕೂಡ ಮುನಿರತ್ನವರು ಈ ಕುರಿತಾಗಿ ಸಭೆಯಲ್ಲಿ ಚರ್ಚೆ ಆಗತ್ತೆ ಅಂತಕ್ಕಂಥದ್ದು ಮಾತನ್ನು ಹೇಳಿ ಹೊರಟಿರ್ತಕ್ಕಂಥದ್ದು. ಆದ್ರೆ ಸಭೆಯಲ್ಲಿ ಈ ಸಂಬಂಧಪಟ್ಟಕ್ಕೆ ಯಾವ ನಿರ್ಧಾರಗಳಾಗತ್ತೆ, ಯಾವ ಸ್ಟ್ರಾಟಜಿ ಮಾಡಲಾಗತ್ತೆ ಅನ್ನೋದನ್ನ ಮುನಿರತ್ನವರು ಸ್ಪಷ್ಟಪಡಿಸಿಲ್ಲ. ಆದ್ರೆ ರಾಜ್ಯಸಭೆಯಲ್ಲಿ ಸಭೆ ಮಾಡ್ತಾ ಇರ್ತಕ್ಕಂತ ಮೂರು ಜನ ಪ್ರಮುಖ ನಾಯಕರಿದ್ದಾರೆ, ಬೆಂಗಳೂರು ರಾಜ್ಯ ರಾಜಕಾರಣವನ್ನು ದರ್ಶನಿಸಿಕೊಂಡು ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಅಂದ್ರೆ ಬೆಂಗಳೂರಿನ ಎಷ್ಟು ಜನರಿಗೆ ಮಂತ್ರಿ ಸ್ಥಾನ ಸಿಗ್ಬಹುದು ಅನ್ನುವಂಥದ್ದು, ಭೈರತಿ ಬಸವರಾಜ್ ಅವರಿಗೆ ಯಾವ ಕೋಟದಲ್ಲಿ ಸಿಗತ್ತೆ, ಎಸ್ ಟಿ ಸೋಮಶೇಖರ್ ಯಾವ ಕೋಟದಲ್ಲಿ ಮಂತ್ರಿಗಿರಿ ಸಿಗಬಹುದು ಅನ್ನೋದನ್ನು ಕೂಡ ಚರ್ಚೆ ಆಗಿದೆ. ಇನ್ನೊಂದು ಆರಾ ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಚುನಾವಣೆ ನಡೆಸುವ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ. ಆದ್ರೆ ಈ ಒಂದು ಕಡೆ ದೆಹಲಿಯಲ್ಲಿ ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡ್ತಕ್ಕಂಥ ಕಸರತ್ತನ್ನ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪರು ಮಾಡ್ತಾ ಇದ್ದಾರೆ. ಆದ್ರೆ ಅದರ ಬೆನ್ನಲ್ಲೇ ಈಗ ಯಾವ ಸಂಪುಟ ವಿಸ್ತರಣೆ ಸಂಬಂಧಪಟ್ಟಂತೆ ನಿಖರವಾಗಿರುವಂತಹ ಮಾಹಿತಿಗಳು ಲಭ್ಯವಾಗದೇ ಇರುವಂತ ಕಾರಣಕ್ಕಾಗಿ ಒಂದು ರೀತಿ ಆತಂಕ ಒಳಗಾಗಿರ್ತಕ್ಕಂಥ ಸಾಧಕರು ಕೂಡ ಮುಂದೇನಾಗಬಹುದು ಅನ್ನುವಂತ ರೀತಿಯಲ್ಲಿ ಬಂದಿದ್ದಾರೆ. ಆ ಕಾರಣಕ್ಕಾಗಿ ಪರಸ್ಪರ ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ಸಮಯಗಳಲ್ಲಿ ಭೇಟಿ ಮಾಡಿ ಮಾತುಕತೆ ಮಾಡ್ತಕ್ಕಂಥ ಮುಂದುವರೆದಿದೆ. ಭೌತಿಕರಿಗೂ ಕೂಡ ದೆಹಲಿಯ ನಾಯಕತ್ವ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಬದ್ಧ ಅನ್ನುವಂತ ಮಾತನ್ನು ಹೇಳ್ತಾ ಇದ್ರು ಕೂಡ ಎಲ್ಲೋ ಒಂದ್ ಕಡೆ ಆತಂಕ ಇದೆ. ಅಂದ್ರೆ ಎಷ್ಟು ಮಂತ್ರಿ ಸ್ಥಾನ ಸಿಗಬಹುದು, ಎಲ್ರಿಗೂ ಸಿಗತ್ತಾ, ಅಥವಾ ಮಂತ್ರಿ ಸ್ಥಾನ ಕೊಡುವ ಸಂದರ್ಭದಲ್ಲಿ ಬೇರೆ ಬೇರೆ ಆಗಿರ್ತಕ್ಕಂಥ ಮಾನದಂಡಗಳೇನಾದ್ರೂ ಕೂಡ ರೂಪಿಸ್ತಕ್ಕಂಥ ಸಾಧ್ಯತೆಗಳಿದೆಯಾ, ಎಲ್ಲ ರೀತಿಯ ಆತಂಕಗಳಿರುವಂತ ಕಾರಣಕ್ಕಾಗಿ ಗುಂಪು ಗುಂಪಾಗಿ ಪ್ರತ್ಯೇಕವಾಗಿರುವಂತಹ ಸ್ಥಳಗಳಲ್ಲಿ ಚರ್ಚೆ ಆಗ್ತಾ ಇರುವಂತಹ. ಥ್ಯಾಂಕ್ ಯು ಆನಂದ್.